ಇನ್ನೂ ಒಂದು ಹಬ್ಬ ಶುರುವಾಗಿದೆ, ಅದು ಎಲೆಕ್ಷನ್. ಯಾರು ಗೆಲ್ಬೋದು ಅನ್ಸುತ್ತೆ? ಅದಕ್ಕೆ ನೂರಕ್ಕೆ ನೂರಕ್ಕೂ ನಮ್ಮ ಜಮೀರಣ್ಣ ಗೆಲ್ಲದೆ ಇದು ಅದಲ್ಲೇನು ಒಂದು ಬೇರೆ ಮಾತಿಲ್ಲ. ಯಾಕಂದರೆ ಅವರು ಇಲ್ಲಿ ಎಲೆಕ್ಷನ್ ನೋಡಿ, ಎಲ್ಲ ಎಲೆಕ್ಷನ್ ಅವರು ಅವ್ರ ಕ್ಷೇತ್ರದಲ್ಲಿ ಇದ್ದಾರೆ, ಇಲ್ಲಿ ನಮ್ಮ ಜಮೀನು ಕ್ಷೇತ್ರದಲ್ಲೇ ಇಲ್ಲ. ಯಾಕಂದರೆ ಅವ್ರು ಅಂಥ ಕೆಲಸ ಮಾಡೋರೆ ಮನೆ ಮನೇಲಿ ಅವ್ರ ಕ್ಷೇತ್ರಕ್ಕೆ ಬರದೇ ಇರೋನು ಜನ ಗೆಲ್ಸ್ಕೊಂಬರ್ದ್ರಿಂದ ನೂರು ನೂರು ಐವತ್ತಿಂದ 60 ಲೀಡಿಂಗಲ್ಲಿ ಗೆಲ್ತಾರೆ ಅಂತ ನಮಗೆ. ಮೊದಲನೇದಾಗಿ ಅವರು ಸರ್ವಧರ್ಮಗಳ ನಾಯಕ. ಇವಾಗ ಮೊನ್ನೆ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಯಿತು, ಅವರು ಉಳಿಯೋದೇ ಇಲ್ಲ, ಆಪರೇಷನ್ ಮಾಡಿದ್ರು ಉಳಿಯೋದೇ ಇಲ್ಲ ಅಂದರು. ತಂಗ ನಮ್ಮ ವಿಷಯ ಮುಟ್ಸಿದ್ರಿ. ಯೂತ್ ಕಾಂಗ್ರೆಸ್ ರಾಜೀವ್ ಅಂತ ಇವರು, ಇವ್ರ ನೇತೃತ್ವದಲ್ಲಿ ನಾವೆಲ್ಲ ಇವ್ರ ಸಹಕಾರದಿಂದನೇ ಮಾಡ್ತಾ ಇರೋದು. ನಾವು ಇಲ್ಲಿರೋ ಹಳೆ ಗ್ರಾಮಸ್ಥರೆಲ್ಲ ಸೇರಿ ಫಸ್ಟ್ ಇಲ್ಲೇ ಕುಣಿಸ್ತಾ ಇದ್ದ, 45 ವರ್ಷದಿಂದ ಇಲ್ಲಿ ಕುಣ್ಸ್ಕೊಂಬರ್ತಾ ಇರೋದು. ಆಮೇಲೆ ಸುತ್ತಮುತ್ತ ಎಲ್ಲ ಕುಣ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ತುಂಬ ಹಳೆಯದು. ಆಮೇಲೆ ತುಂಬ ಎಲ್ಲ ಕಡೆಯೂ ಮುದ್ದೆ ಕಂಬಂಡು, ಅನಂತರಮ್ಮ ಕಂಬಂಡು ಎಲ್ಲ ಕಡೆಯೂ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಸುಮಾರು ಏನಿಲ್ಲ ಒಂದು 2000 ಜನ 300 ಜನ ಬಂದು ಪ್ರಾರ್ಥನೆ ಮಾಡ್ತಾರೆ. ಸೊ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಅವ್ರ ಸಂಘದವ್ರಿಗೆ ಒಳ್ಳೇದು ಮಾಡಿ, ಇನ್ನೂ ಹೆಚ್ಚಿನ ಮುಂದಿನ ವರ್ಷನ ತುಂಬ ವಿಜೃಂಭಣೆಯಿಂದ ಮಾರ್ಚನೆ ಮಾಡಲಿ ಅಂತ ಈ ಟೈಮಲ್ಲಿ ಕೇಳಿ. ಈ ಕಾರ್ಯಕ್ರಮಗಳು ಏನೇನು ಇಟ್ಕೊಂಡಿದ್ದಾರೆ? ಕಾರ್ಯಕ್ರಮ ಏನಿಲ್ಲ, ಇವತ್ತು ಸಂಜೆ ಮೆರವಣಿಗೆ ಇದೆ. ನಿನ್ನೆ ಆರ್ಕೆಸ್ಟ್ರಾ ಆಯಿತು, ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ರು. ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರು ಈಗ ಬರ್ತೀನಿ ಅಂತ ಹೇಳೋರು, ನಿನ್ನೆ ಬರಬೇಕಾಯ್ತು ಕಾರಣದಿಂದ ಬರಲಿಲ್ಲ, ಈಗ ಬರ್ತೀನಿ ಅಂತ ಹೇಳೋರೆ ನೋಡೋಣ. ಅವರು ಬಂದು ಅಮ್ಮ ಅವರ ಪ್ರಾರ್ಥನೆ ಸಲ್ಲಿಸ್ತಾರೆ. ಸೊ ಇಷ್ಟು ಕಾರ್ಯಕ್ರಮ ಸಂಜೆ ಮೆರವಣಿಗೆ ಇದೆ, ಅದ್ದೂರಿ ಮೆರವಣಿಗೆ ಇದೆ. ನಿನ್ನೆ 300 ಜನಕ್ಕೆ ಮಧ್ಯಾಹ್ನ ಅನ್ನದಾನ ಆಗಿದೆ. ಈಗ ಇವಾಗ ಹೆಂಗಿದ್ರು ಹಬ್ಬ ನಡೀತಾ ಇದೆ, ಇದ್ರ ಜೊತೆಯಲ್ಲಿ ಇನ್ನೂ ಒಂದು ಹಬ್ಬ ಶುರುವಾಗಿದೆ, ಅದು ಎಲೆಕ್ಷನ್. ಯಾರು ಗೆಲ್ಬೋದು ಅನ್ಸುತ್ತೆ? ಅದಕ್ಕೆ ನೂರಕ್ಕೆ ನೂರಕ್ಕೂ ನಮ್ಮ ಜಮೀರಣ್ಣ ಗೆಲ್ಲದೆ ಇದು ಅದಲ್ಲೇನು ಒಂದು ಬೇರೆ ಮಾತಿಲ್ಲ. ಯಾಕಂದರೆ ಅವರು ಇಲ್ಲಿ ಎಲೆಕ್ಷನ್ ನೋಡಿ, ಎಲ್ಲ ಎಲೆಕ್ಷನ್ ಅವರು ಅವ್ರ ಕ್ಷೇತ್ರದಲ್ಲಿ ಇದ್ದಾರೆ, ಇಲ್ಲಿ ನಮ್ಮ ಜಮೀನು ಕ್ಷೇತ್ರದಲ್ಲೇ ಇಲ್ಲ. ಯಾಕಂದರೆ ಅವ್ರು ಅಂಥ ಕೆಲಸ ಮಾಡೋರೆ ಮನೆ ಮನೇಲಿ ಅವ್ರ ಕ್ಷೇತ್ರಕ್ಕೆ ಬರದೇ ಇರೋನು ಜನ ಗೆಲ್ಸ್ಕೊಂಬರ್ದ್ರಿಂದ ನೂರು 50 ರಿಂದ 60 ಲೀಡಿಂಗಲ್ಲಿ ಗೆಲ್ತಾರೆ ಅಂತ ನಮಗೆ. ಜಮೀರ್ ಅಹ್ಮದ್ ಅವ್ರು ಗೊತ್ತಿಲ್ಲ, ಏನೇನು ಕೆಲಸ ಮಾಡಿದ್ದಾರೆ ಅಂತ ಕೇಳಿದ್ರೆ ಕೆಲಸ ನಮ್ಮ ಈಗ ನಾವು ಅವ್ರ ಕಾರ್ಯಕರ್ತರು ಅವ್ರ ಜೊತೆ ಇರ್ತೀವಿ. ನಮ್ಗೆ ಕೇಳೋಕ್ಕಿಂತ ನೀವು ಜನಕ್ಕೆ ಕೇಳಬೇಕು. ಜನರು ಕೇಳ್ತಾ ಇದ್ದೀನಿ, ನಿಮ್ಮನ್ನು ಕೇಳೋಣ. ಯಾವುದೇ ಥರ ಮೊದಲನೇದಾಗಿ ಅವ್ರು ಸರ್ವಧರ್ಮಗಳ ನಾಯಕ. ನೀವೆಲ್ಲ ಅನ್ಸ್ಕೊಬೋದು ಇಡೀ 224 ಕ್ಷೇತ್ರದಲ್ಲಿ ನೀವೇನು ನೋಡಿ, ನಂಗೆ ಯಾರೋ ಕಷ್ಟ ಸುಖ ಅಂದರೆ ಫಸ್ಟು ಅವರು ಅಲ್ಲಿ ಇರ್ತಾರೆ. ಇವಾಗ ಮೊನ್ನೆ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಯಿತು, ಅವರು ಉಳಿಯೋದೇ ಇಲ್ಲ, ಆಪ್ರೇಷನ್ ಮಾಡಿದ್ರು ಉಳಿಯೋದೇ ಇಲ್ಲ ಅಂದರು. ತಂಗ ನಮ್ಮ ವಿಷಯ ಮುಟ್ಸಿದ್ರಿ. ಹಾಸ್ಪಿಟ್ಲಿಗೆ ಬಂದು, ಇಲ್ಲ ಸರ್ 15 ಲಕ್ಷ ಖರ್ಚಾಗಿದೆ, ಖರ್ಚು ದುಡ್ಕೊಳ್ಳಿಲ್ಲ ಅಂದರೆ ನಾವು ಆಪ್ರೇಷನ್ ಮಾಡಲ್ಲ ಅಂದರು. ನಂದೇ ಫುಲ್ 15 ಲಕ್ಷ ಖರ್ಚು ಅಂತ ಇವತ್ತು 3 ಯುವಕರನ್ನ ಉಳಿಸೋರೆ. ಆ ಯುವಕರು ಇವ ನಾಳೆ ದಿವಸ ಇದು ಬೆಳೀತಾರೆ. ಯಾರು ಇದು 224 ಲಕ್ಷದಲ್ಲ, ಇಡೀ ಬರೋ ದೇಶದಲ್ಲೇ ನಾವು ಇಂಥ MLA ನೋಡಿಲ್ಲ, ನೋಡೋಕ್ಕೂ ಸಾಧ್ಯ ಇಲ್ಲ. ಲೀಡಿಂಗ್ ಏನು 50 ರಿಂದ 60 ಲೀಡಿಂಗ್ ಅಲ್ಲಿ ಹೊಡಿತಾರೆ. ಈಗ ನಾವು ಹೇಳ್ತಾರೆ ಅಷ್ಟೇ, ಇನ್ನ ಲೀಡಿಂಗ್ ಬರ್ತಾರೆ. ಬೇರೆ ಪಕ್ಷದಲ್ಲಿ ಬೇರೆ ಬೇರೆ ಅವ್ರು ನಿಲ್ತಾರೆ ಅಂತ ಬರ್ತಾರೆ. ತುಂಬಾ ಭಯ ಇದೆ, ಇವಾಗ ಅವ್ರು ಬಂದ್ರೆ ಎದುರ್ಕತ್ತಾರೆ ಅಂತ. ಅದೆಲ್ಲ ಆಗಿನ ಕಾಲ ಇದೆ ಸರ್, ಈಗಿನ ಕಾಲ ಎಲ್ಲ ಇಲ್ಲ. ಜನ ತುಂಬಾ ತಿಳುವಳಿಕೆ ಇದ್ದಾರೆ, ತುಂಬಾ ಎಲ್ಲ ಈಗಿನ ಕಾಲದಲ್ಲಿ ಎಲ್ಲ ತರ ಜನ ಇದ್ದಾರೆ. ಆಗಿನ ಕಾಲ ಇತ್ತು, ನಾ ಇಲ್ಲ ಅಂತ ಹೇಳಿಲ್ಲ. ಈಗಿನ ಕಾಲ ಆ ಥರ ಎಲ್ಲ ಇಲ್ಲ, ಯಾವುದೇ ಥರ ಭಯ ಇಲ್ಲ. ಎಲ್ಲರೂ ಬಂದು ವೋಟ್ ಮಾಡಿ ಕಾಂಗ್ರೆಸ್ಗೆ ಜಮೀರಣ್ಣನ ಗೆಲ್ಸಿ ಇನ್ನು ಶಾಂತಿ ನಮ್ಮ ಚಾಮರಾಜಪೇಟ ಇನ್ನು ಹೆಂಗೆ ಶಾಂತಿ ಇದೆಯೋ 25 ವರ್ಷದಿಂದ ಹಂಗೆ ಶಾಂತಿಯಾಗಿ ಮುಂದೆ ಇದ್ದೇ ಇರ್ತದೆ ಅಂತ ನಾನು ಹೇಳ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಏನಣ್ಣ ಏರಿಯಾದಲ್ಲಿ ತುಂಬ ಅಣ್ಣಮ್ಮ ತುಂಬ ಚೆನ್ನಾಗಿ ಕೊಡಿಸಿದ್ದೀರಾ? ಇದು 44ನೇ ವರ್ಷದಿಂದನು ಮಾಡ್ತಾನೆ ಇದ್ದೀವಿ. ನಮ್ಮ ಹಳಬರಿದ್ದರೆ ಇಲ್ಲಿ ಅವರೆಲ್ಲ ಮಾಡಿ ಬಿಟ್ಟಿದ್ದು ನಾವು ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಕಾರ್ಯಕ್ರಮ, ಎಲ್ಲ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನಿನ್ನೆ ಆರ್ಕೆಸ್ಟ್ರಾ ಇತ್ತು, ಊಟದ ವ್ಯವಸ್ಥೆ ಇತ್ತು, 4,500 ಜನ ಊಟ ಮಾಡಿದ್ದಾರೆ, ತುಂಬ ಸಂತೋಷ ಆಯಿತು. ಮೊನ್ನೆ ಆರ್ಕೆಸ್ಟ್ರಾ ಇತ್ತು, ಆವಾಗ ಗಣ್ಯ ವ್ಯಕ್ತಿಗಳೆಲ್ಲ ಬಂದರು, ಪೂಜೆ ಎಲ್ಲ ಎಲ್ಲರಿಗೂ ಮಾಡಿ ಎಲ್ಲ ಇದು ಮಾಡಿ ಸಂತೋಷವಾಗ ಎಲ್ಲ ಹೋಗಿದ್ದಾರೆ. ಆ ತಾಯಿ ಸಲ್ಲುವಂಥ ಕಾರ್ಯಕ್ರಮ ಎಲ್ಲಕ್ಕೂ ಮಾಡ್ತೀವಿ. ತಾಯಿಗೆ ಏನೇನು ಆಗಬೇಕು, ಪೂಜೆ ಪುರಸ್ಕಾರ ಹೂವು ಮತ್ತು ಪ್ರತಿಯೊಂದನ್ನು ಮಾಡ್ತೀವಿ. ನಮ್ಮ ಬಡಾವಣೆ ಜನಗಳೆಲ್ಲ ಹೇಗೆ ಬಡಾವಣೆ ಜನಗಳೆಲ್ಲ ಸ್ಪಂದಿಸ್ತಾರೆ. ಮತ್ತು ನಮ್ಮ ರಾಜಕೀಯ ವ್ಯಕ್ತಿಗಳು, ಇದು ನಮ್ಮ ಚಂದ್ರಶೇಖರ ಅಂತ ಕೇಳಿರ್ಬೇಕು ನೀವು, ಕೌನ್ಸ್ಲರು ಅವರೇ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು, ಜಮೀರ್ ಅಣ್ಣವರು ಒಟ್ಟು ಅವರೆಲ್ಲ ಸೇರಿಕೊಂಡು, ಯೂತ್ ಕಾಂಗ್ರೆಸ್ ರಾಜೀವ್ ಅಂತ ಇವರು, ಇವ್ರ ನೇತೃತ್ವದಲ್ಲಿ ನಾವೆಲ್ಲ ಇವ್ರ ಸಹಕಾರದಿಂದನೇ ಮಾಡ್ತಾ ಇರೋದು. ನಾವು ಬೇರೆ ಯಾರ ಸಹಕಾರನೂ ಇಲ್ಲ. ನಾವು ಎಲ್ಲರ ಹತ್ರ ಹೋಗೋದು ಅದು ಮಾಡೋಲ್ಲ, ಇವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ನಾವು. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಕೇಳಿ. ಇವಾಗ ಎಲೆಕ್ಷನ್ ನಡೀತಿದೆ, ಅದು ಹಬ್ಬನೇ ಕನ್ನಡಿಗರು ಪಲ್ಲಿಗೆ, ಯಾರು ಗೆಲ್ಬೋದಣ್ಣ? ಗೆಲ್ತಾರೆ, ಜಮೀರಣ್ಣ ಅವ್ರು ಗೆಲ್ತಾರೆ. ಕೆಲಸ ಯಾರು ಮಾಡಿರ್ತಾರೆ ಅವ್ರಿಗೆ, ಜನ ಇವಾಗ ಬುದ್ಧಿವಂತರು ಮೊದಲ ಥರ ಇಲ್ಲ, ಭಾಳ ಬುದ್ಧಿವಂತರು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅವ್ರಿಗೆ ಡಿಸೈಡ್ ಮಾಡ್ತಾರೆ. ಈ ಜಾತಿ ಭೇದ ಇದರಲ್ಲಿ ಯಾವುದೂ ಬರಲ್ಲ, ಅದು ಪರ್ಸ್ನಲ್ಲು. ಇಲ್ಲಿ ಒಳ್ಳೆಯವರು ಯಾರು ಬೇಕು, ನಮಗೆ ಮುಂದಕ್ಕೆ ಏನಾಗಬೇಕು ಅನ್ನೋದು ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ. ಅದರಿಂದ ನಮ್ಮ ಅನಿಸಿಕೆ ಪ್ರಕಾರ ನಮ್ಮ 100% ಜಮೀರ್ ಅಣ್ಣ ಅವರು ಗೆದ್ದೇ ಗೆಲ್ತಾರೆ ಅಂತ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀವಿ, ಜನರು ಫಿಕ್ಸ್ ಆಗಿದ್ದಾರೆ. ಆದರೆ ಜಮೀರ್ ಅಹ್ಮದ್ ಅವ್ರಿಗೆ ಸಮೀಕ್ಷೆ ಪ್ರಕಾರ ಎಲ್ಲ ಸ್ವಲ್ಪ ಕಷ್ಟ ಇದೆ,
ಈ ಸರಿ ಇನ್ನೊಬ್ರು ನಿಂತ್ಕೊಂಡ್ರೆ ತುಂಬ ಕಷ್ಟ ಇದೆ ಕಾಂಗ್ರೆಸ್ಸಿಂದ. ಆವಾಗ ಅವ್ರಿಗೆ ಪ್ರಾಬ್ಲಮ್ ಇತ್ತು, ಆದರೆ ಇವಾಗ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಜನಕ್ಕೆ ಗೊತ್ತಾಗಿದೆ ಅವರು ಬೇಕಾದಷ್ಟು ಕೆಲಸಗಳು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಕ್ಷೇತ್ರ ಬಿಟ್ಕೊಡ್ಬೇಕಾಗಿತ್ತು, ಆದರೆ ಬಿಟ್ಕೊಡೋಕ್ಕಾಗದೆ ಅವ್ರು ಹೋಗಿ ತಿರ್ಗಾ ವರ್ಣದಲ್ಲೇ ನಿಂತ್ಕೋಬೇಕು. ಇಲ್ಲ ಇಲ್ಲ, ಆ ಥರ ಇತ್ತು ಸಿದ್ದರಾಮಯ್ಯವ್ರು ಬಿಟ್ಕೊಡ್ಬೇಕು ಅಂತ ಆ ಇತ್ತು, ಇವ್ರಿಗೂ ಆಸೆ ಇತ್ತು. ಬಟ್ ಅವ್ರ ಕ್ಷೇತ್ರದಲ್ಲಿ ಅವ್ರು ನಿಂತ್ಕೊಂಡ್ರು, ಇವ್ರ ಕ್ಷೇತ್ರದಲ್ಲಿ ಇವ್ರು ನಿಂತ್ಕೊಂಡ್ರು. ಇವ್ರು ಇವತ್ತು ಬಿಟ್ಕೊಡೋಕೆ ರೆಡಿ ಇದ್ದಾರೆ, ಬಟ್ ಅವರು ಬೇಡ ಅಂದರು, ಇವರು ಓಕೆ ಆಯಿತು ಅಂತ ಹೇಳಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಅವ್ರನ್ನ ಗೌಡ್ರ ಮನೆಯವ್ರನ್ನ ಎದುರು ಹಾಕೊಂಡಿದ್ದಾರೆ, ಗೌಡ್ರು ಬಿಡೋದು ಕಷ್ಟ ಅಂತ ಹೇಳಿ. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ, ಅದು ಸೂಹ ಹೋಗ ಅದಕ್ಕೂ ಅದೇ ಅರ್ಥನೇ ಇಲ್ಲ. ಗೌಡ್ರು ಗೌಡ್ರೇ, ಅವರು ಅವರೇನೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಏರಿಯಾ ಜನ ಏನು ಡಿಸೈಡ್ ಮಾಡ್ತಾರೆ ಅದೇ ಮುಖ್ಯ, ಅದು ಬೇರೆ ಲೆಕ್ಕ ಬರಲ್ಲ. ಅಂದರೆ ಈ ಸರಿ ಯಾರು ಗೆಲ್ಬೋದು? ನಮ್ಮ ಅಣ್ಣವರೇ ಗೆಲ್ತಾರೆ. ಅಲ್ಲ, ಈಗ ಬಿ ಜೆ ಪಿ ಗೆಲ್ಬೋದಾ, ಕಾಂಗ್ರೆಸ್ ಗೆಲ್ಬೋದಾ, ಜೆ ಡಿ ಎಸ್ ಗೆಲ್ಬೋದು? ಕಾಂಗ್ರೆಸ್ಸೇ ಗೆಲ್ಲುತ್ತೆ, ಕಾಂಗ್ರೆಸ್ಸೇ ಬರುತ್ತೆ, ಕಾಂಗ್ರೆಸ್ಸೇ ಬರುತ್ತೆ. ಸರ್, ಏನು ಹೇಳ್ತೀರಾ ಬಡಾವಣೆ ಬಗ್ಗೆ? ಬಡಾವಣೆ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಸರ್. ನಮಗೆ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಏನೇ ಕೆಲಸ ಇದ್ದರೂ ಬಂದು ಅವರೇ ನಿಂತು ಖುದ್ದಾಗಿ, ಅವ್ರ ತಂದೆ ಮಾಡ್ತಾ ಇದ್ದ ಕೆಲಸ ಎಲ್ಲ ಇವಾಗ ಇವ್ರು ಮಾಡ್ತವ್ರೆ. ನಾವು 44 ವರ್ಷದಿಂದ ನಾವು ಮಾಡ್ತಾ ಇಲ್ಲ, ನನಗೆ ಇವಾಗ 38 ವಯಸ್ಸು. ನಮ್ಮ ತಂದೆ ಕಾಲದಿಂದ ಮಾಡ್ಕೊಂಬರ್ತಾ ಇದ್ರು ಅಣ್ಣ ಮನ, ನಾವು ಅವರಿಂದ ಇದು ಮಾಡ್ಕೊಂಬರ್ತಾ ಇವಾಗ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಹುಡುಗರನ್ನ ಬಿಟ್ಬಿಟ್ಟಿನ ಹುಡುಗರನ್ನ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ. ಎಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಿನ್ನೆ ಫಂಕ್ಷನ್ ನಡೀತು ಎಲ್ಲ ಇವತ್ತಿಗೆ ಮುಂದೆ 3 ದಿನದಿಂದ ಮುಂದೆ ನಿಂತ್ಕೊಂಡೆ ಇದು ಮಾಡ್ತಾಯಿದ್ರು. ಫೋನಲ್ಲಿ ಏನೇನು ಮಾಡಬೇಕು ಅವಳಿಗೆ ಇವತ್ತು ಬಂದರು, ಎಲ್ಲ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ ಸರ್. ಏನೇನು ಕಳಿಸಿದ ಅರತಿ ಎಲ್ಲ ಯಾವ ರೀತಿ ಇತ್ತು ಸರ್? ಯಾವ ಏನು ಸರ್, ಮೊದಲನೇ ದಿನ ಆರತಿ ಎಲ್ಲ ಇತ್ತು? ಎಲ್ಲ ಚೆನ್ನಾಗಿತ್ತು ಸರ್. ಫಸ್ಟ್ ದಿನ ಎಲ್ಲ ನಾವು ಒಳ್ಳೆ ಅಲಂಕಾರ ಮಾಡಿದ್ದೆ. ನಿನ್ನೆ ಅಲಂಕಾರ, ಇವಾಗ ಇನ್ನೊಂದು ಸ್ವಲ್ಪದಲ್ಲಿ ಇನ್ನೊಂದು ಅಲಂಕಾರ ಆಗುತ್ತೆ. 6 ಗಂಟೆಗೆ ಮೆರವಣಿಗೆ ಹೋಗುತ್ತೆ. ಎಲ್ಲರೂ ಡಿಫ್ರೆಂಟಾಗಿ ಅದು ಇದ್ರಲ್ಲಿ ಕರ್ಕೊಂಡು ಹೋಗ್ತಾರೆ, ತೇರಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಸತಿ ನಾವೇನು ಮಾಡಿದ್ವಿ, ಕುದುರೆ ಮಾಡಿದ್ದೀವಿ, ಕುದುರೆಯಲ್ಲಿ ಕರ್ಕೊಂಡು ಹೋಗೋಣ ಅಂತ ಇದ್ದೀವಿ ದೇವ್ರನ್ನ. ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನೋ ಒಂದು ಮಾಡೋಣ ಅಂತ ಇದ್ದೀವಿ.